ಇಲ್ಲ ಖಂಡಿತ ಈಗ ನಾನು ಹಿಂದಿನ ಬಜೆಟ್ ಯಾಕಂದ್ರೆ ನಾನು ಅದನ್ನೇ ಪದೇ ಪದೇ ಹೇಳ್ತಿರ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ 365 ದಿವಸ ಒಟ್ಟಾರೆ ಸಿಕ್ಕಿತ್ತು ಅಂತ ಸಂದರ್ಭದಲ್ಲಿ ಘೋಷಣೆ ಆದಂಥ ಒಂದು ಬಜೆಟ್ ಇದೆಯಲ್ಲ 22 23 ಅಲ್ಲಿ ಒಂದು ಯೋಜನೆ ಬರುತ್ತೆ ವನಿತಾ ಸಂಗಾತಿ ಅಂತಕ್ಕಂಥ ಒಂದು ಯೋಜನೆ ಬರುತ್ತೆ ಏನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳು ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾ ಹೆಣ್ಮಕ್ಳುಗಳಿಗೆ ಫ್ರೀಯಾಗಿ ಬಸ್ ಪಾಸನ್ನು ಕೊಡ್ತೀವಿ ಅಂತಕ್ಕಂಥ ಯೋಜನೆ ಅದಕ್ಕೆ ಎಷ್ಟು ನಿಗದಿ ಮಾಡಿದ್ರು ಗೊತ್ತಾ 30 ಕೋಟಿ ರೂಪಾಯಿ ನಿಗದಿ ಮಾಡಿದರು ಆದರೆ ಫಲಾನುಭವಿಗಳು ಎಷ್ಟು ಗೊತ್ತಾ 903 ಜನ ಕೇವಲ 903 ಜನ ಖರ್ಚು ಮಾಡಿರೋದು ಎಷ್ಟು ಗೊತ್ತಾ ಕೇವಲ 3 ಲಕ್ಷ ರೂಪಾಯಿ ನೀವು ನಿಗದಿ ಮಾಡಿದ್ದು ಎಷ್ಟು 30 ಕೋಟಿ ರೂಪಾಯಿ ಖರ್ಚು ಮಾಡಿರೋದು ಎಷ್ಟು 3 ಲಕ್ಷ ಫಲಾನುಭವಿಗಳ ಸಂಖ್ಯೆ ಎಷ್ಟು 903 ಜನ ಬೆಂಗಳೂರು ನಗರದಲ್ಲಿ ಗಾರ್ಮೆಂಟ್ ಹೆಣ್ಮಕ್ಳುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾರೆ ಆ ಯೋಜನೆ ಜಾರಿಗೆ ತಗೊಂಡ್ರೆ ನಿಮ್ದೇ ಘೋಷಣೆ ಆಗಿತ್ತು ಕಳೆದ ಜಾರಿ ಆಗಲಿಲ್ಲ ಪೂರ್ತಿ ಪೂರ್ತಿ ಜಾರಿ ಏನೋ ನೆಪ ಮಾತ್ರ ಅಲ್ಲ ಯೋಜನೆ ಮಾಡಿದ್ರು ಯೋಜನೆಯನ್ನ ಅಲ್ಲ ನಾನು ಯಾಕೆ 54% ಮಾತ್ರ ಆಗಿದೆ 46% ಆಗ್ಲಿಲ್ಲ ಅನ್ನೋದಕ್ಕೆ ಉದಾಹರಣೆ ಇದು ಏನು ನೀವು ಯೋಜನೆ ಮಾಡಿದ್ರಿ ಹಣನ ನಿಗದಿ ಮಾಡಿದ್ರಿ ಆದ್ರೆ ಜಾರಿಗೊಳಿಸೋಲಿ ನಿಮ್ಗೆ ಪ್ರಾಮಾಣಿಕ ಬದ್ಧತೆ ಇರಲಿಲ್ಲ ಸರ್ಕಾರಕ್ಕೆ ಒಂದಾಯ್ತಾ ಇನ್ನೊಂದು ಹೇಳ್ತೀನಿ ಸುವರ್ಣ ಗ್ರಾಮ ಯೋಜನೆ ಅಂತ ಒಂದು ಯೋಜನೆಯನ್ನು ಮಾಡಿದ್ರು 750 ಗ್ರಾಮಗಳನ್ನು ಅದರ ಆಯ್ಕೆ ಮಾಡಬೇಕು ಅದರಲ್ಲಿ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಮಾದರಿ ಗ್ರಾಮ ಪಂಚಾಯತಿಗಳಾಗಿ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಮಾಡಿದ್ರು ಯೋಜನೆ ಇಲ್ಲಿವರೆಗೂ ಟೇಕ್ ಆಫೇ ಆಗಿಲ್ಲ ಇವತ್ತಿನವರೆಗೂ ಕೇವಲ ಇರ್ತಕ್ಕಂಥದ್ದು ಕೇವಲ ಇರ್ತಕ್ಕಂಥದ್ದು ಎಷ್ಟು ದಿವಸ ಹೇಳಿ 45 ದಿವಸ 750 ಗ್ರಾಮ ಪಂಚಾಯತಿಗಳನ್ನು ಈ ಯೋಜನೆ ಅಡಿಯಲ್ಲಿ ಗುರುತಿಸ್ಬಿಟ್ಟು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಎಲ್ಲಿಗೆ ಹೋಯ್ತು ಯೋಜನೆ ಒಂದಾಯ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹಿಂದುಳಿದ ಪ್ರದೇಶ ಯಾವುದು ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶ ಹೈದರಾಬಾದ್ ಕರ್ನಾಟಕ ಅಂತ ಹೇಗೆ ಕರಿತೀವಿ ಅತಿ ಹಿಂದುಳಿದ ಪ್ರದೇಶ ಅಲ್ಲಿಗೆ ನಿಮ್ಮ ಸರ್ಕಾರ ಹಿಂದಿನ ಒಂದು ಬಜೆಟಲ್ಲಿ ಎಷ್ಟು ನಿಗದಿ ಮಾಡಿದ್ರಿ 40,000 ಕೋಟಿ ರೂಪಾಯಿ ನಿಗದಿ ಮಾಡಿದ್ರಿ ಇಲ್ಲಿವರೆಗೂ ವೆಚ್ಚ ಮಾಡಿರೋದು ಎಷ್ಟು ಕೇವಲ 13,000 ಕೋಟಿ ರೂಪಾಯಿ ಎಷ್ಟು ಹೇಳಿ 13,000 ಕೋಟಿ ರೂಪಾಯಿ ಈ ರೀತಿ ಪೊಳ್ಳು ಘೋಷಣೆಗಳು ಹಿಂದಿನ ಬಜೆಟಲ್ಲಿ ಆಗೋಯ್ತು ಕಾರ್ಯಗತ ಆಗಲಿಲ್ಲ 365 ದಿವಸದಲ್ಲಿ ಪೊಳ್ಳು ಘೋಷಣೆ ಆದ್ಮೇಲೆ ಕೇವಲ 45 ದಿವಸದಲ್ಲಿ ಯಾವ ಘೋಷಣೆ ಆಗುತ್ತೆ ಅಂತಕ್ಕಂಥದ್ದು ರಾಜ್ಯದ ಜನತೆ ಮುಂದೆ ಇರತಕ್ಕಂಥ ಪ್ರಶ್ನೆ ಇದು 365 ದಿವಸದಲ್ಲೇ ನಿಮ್ದು ಪೊಳ್ಳು ಘೋಷಣೆ ಆಗೋಯ್ತಲ್ರಪ್ಪ ಅಲ್ಲ ಪ್ರಶ್ನೆ ನಾನ್ಗಲ್ಲ ನಿಮ್ಗಲ್ಲ ಅಲ್ಲ ನನ್ನ ಪ್ರಶ್ನೆ ಜನಗಳ ಮುಂದೆ ನಾನ್ ನಿಮ್ಮನ್ನು ಅಲ್ಲ ಜನಗಳು ಕೇಳ್ತಿದ್ದೀನಿ 365 ದಿವಸ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದೇನು ಬಜೆಟ್ ನ 365 ದಿವಸ ಗೊತ್ತು ಅವತ್ತು ಹೊಣೆಗಾರಿಕೆ ಇತ್ತು ಅವತ್ತು ಹೊಣೆಗಾರಿಕೆ ಹೊರಲಿಕ್ಕೆ ಸಾಧ್ಯತೆ ಇತ್ತು ಒತ್ತರ ಹೊಣೆಗಾರಿಕೆ ಹೊರಲಿಕ್ಕೆ ಸಾಧ್ಯತೆ ಕಾಲಾವಕಾಶ ಇತ್ತು ಹೊರಲೇ ಇಲ್ಲ ಈಗ ಹೊಣೆಗಾರಿಕೆ ಬರ್ಲಿಕ್ಕೆ ಸಾಧ್ಯತೆ ಈಗ ಬರ್ತೀನಿ 45 ದಿವಸದ ಅವಕಾಶ ಅದನ್ನೇ ಈಗ ಈಗ ಬರ್ತೀನಿ ಇಲ್ಲಿ ಇಲ್ಲಿ ಕೇಳಿ ಇನ್ನೊಂದೇನಾಗಿದೆ ಈ ಬಜೆಟ್ ಅಲ್ಲ ಇಲ್ಲ ಒಂದ್ ನಿಮಿಷ ಸರ್ ಇನ್ನೊಂದೇನಾಗಿದೆ ಎಂಟರ್ ಬಜೆಟ್ ಈಗ 2023-24 ಮಾಡಿದ್ವಲ್ಲ ನಮ್ಮ ರಾಜ್ಯದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋರು ಯಾರು MSMEಗಳು ಮಾತ್ರ ಏನ್ MNCಗಳು ಮಾತ್ರ ಅಲ್ಲ MNCಗಳು ಮಾಡೋದು ಎಷ್ಟು ಮಾಡ್ತಾರೆ ಯಾವ ಮಹಾ ಮಾಡ್ತಾರೆ ಇವತ್ತು MSMEಗಳು ಇವೆಯಲ್ಲ ಇವತ್ತು ಪೀಣ್ಯ ಕೈಗಾರಿಕಾ ಎಸ್ಟೇಟ್ಗೆ ಹೋಗಿ ನೀವು ಸ್ಥಳೀಯರನ್ನ ಮತ್ತೆ ಸ್ಥಳೀಯ ಮಾಲೀಕರು ಇರ್ತಕ್ಕಂಥ ಜಾಗ ಏನ್ ಕೊಟ್ಟಿದ್ರಿ ಸ್ವಾಮಿ MSMEಗಳಿಗೆ ಹೇಳಿ ನೋಡೋಣ ಏನಾರು ಬಜೆಟಲ್ಲಿ MSMEಗಳಿಗೆ ಏನ್ ಕೊಟ್ರಿ ಸ್ಥಳೀಯವಾಗಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಸ್ಥಳೀಯ ಕಾರ್ಖಾನೆ ಮಾಲೀಕರಾಗ್ತಕ್ಕಂಥ ಜಾಗ ಅದು ಕೇವಲ 6 ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ KSSD ಮುಖಾಂತರ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಲ್ಯಾಂಡ್ ಅಕ್ವಿಷನ್ ಆಗಿಲ್ಲ ನಿಮ್ಗೆ ಇರ್ತಕ್ಕಂಥ 40 ದಿವಸ ಲ್ಯಾಂಡ್ ಅಕ್ವಿಷನ್ ಪ್ರೊಸೀಜರ್ ಇಷ್ಟು ಎಲ್ಲಿ ಮಾಡ್ತೀರಿ ನೀವು ಪೊಳ್ಳು ಘೋಷಣೆ ಆಗುತ್ತಿದೆ ಅಷ್ಟೇ ಇದು ಏನೇ ಆಮೇಲೆ ಒಂದು ಇದೆಲ್ಲ ಆಯಿತು ಮಾನ್ಯ ಅಶ್ವತ್ಥ ನಾರಾಯಣ ಅವರು ಇನ್ನೊಂದು ಅವ್ರ ಗಮನಕ್ಕೆ ತರ ಪ್ರಶ್ನೆ ಇಲ್ಲ ಸಾರಿ ದಯವಿಟ್ಟು ತಿಳ್ಕೊಬೇಡಿ ಇದು ಪ್ರಶ್ನೆ ಇಲ್ಲ ಏನಾಗಿದೆ ಕಾಂಗ್ರೆಸ್ನವರು ಹಲವಾರು ಘೋಷಣೆಗಳ ಮುಂದೆ ನಮ್ಗೆ ಅಧಿಕಾರ ಕೊಟ್ಟರೆ ಇಂಥದ್ದು ಮಾಡ್ತೀವಿ ಅಂತ ಅವರು ಹೇಳ್ಕೊಂಡಿದ್ದಾರೆ ನಾವು ಪಂಚರತ್ನಗಳನ್ನ ನಾವು ಮಾಡ್ತೀವಿ ಅಂತ ನಾವು ಹೇಳ್ಕೊಂಡಿದ್ವಿ ಅದರಲ್ಲೇ ನಾವು ಉಚಿತ ಶಿಕ್ಷಣ ಉಚಿತ ಉದ್ಯೋಗ ಉಚಿತ ಆರೋಗ್ಯ ಇವನ್ನೆಲ್ಲ ಕೊಡ್ತೀವಿ ಅಂತ ಹೇಳಿ ಈಗ ನಾವು ಯಾವಾಗ ಘೋಷಣೆ ಮಾಡಿದ್ವು ಉಚಿತ ಶಿಕ್ಷಣ ಮತ್ತೆ ಉಚಿತ ಆರೋಗ್ಯ ಅಂತ ಅವೆರಡೂ ಇವಾಗ ಪ್ರಯಾರಿಟಿ ಆಗಿ ತಗೊಂಡ್ರಿ ಈ ವರ್ಷ 40 ದಿವಸಕ್ಕೋಸ್ಕರ ಯಾಕೆ 3 ವರ್ಷ ಇರಲಿಲ್ವ ನೀವು ಇವೆರಡು ಈ 3 ಪ್ರಯಾರಿಟಿ ಆಗಿರ್ಲಿಲ್ವ ನಿಮಗೆ ಇವತ್ತು ಮಾತ್ರ ನಾವು ಘೋಷಣೆ ಮಾಡಿದ್ಮೇಲೆ ಅವ್ರು 2,000 ಕೊಡ್ತೀವಿ ಅಂದ್ರೆ ನೀವು 5 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತೀರಿ ಯಾವಾಗ ನಾವು ಕೊಡ್ತೀವಿ ಅಂದಾಗ ನೀವು ಕೊಡ್ತಿರೋದು ಇದನ್ನ ಪ್ರಶ್ನೆ ಅದಲ್ಲ ಸಾರಿ ಅಲ್ಲ 5 ರೂಪಾಯಿ ಕೊಡ್ತೀವಿ ಅಂತ ಇವ್ರು 2,000 ಕೊಡ್ತೀವಿ ಅದೆಲ್ಲ ಪ್ರಶ್ನೆ ನಾನು ಯಾಕೆ ಹೇಳ್ತಿದ್ದೀನಿ ಇವ್ರು 2,000 ಕೊಡ್ತೀವಿ ಅಂದಾಗ ಇವ್ರು 5 ರೂಪಾಯಿ ಕೊಡ್ತೀವಿ ಅಂತಾರೆ ನಾನು ಉಚಿತವಾಗಿ 1ನೇ ತರಗತಿಯಿಂದ 12ನೇ ತರಗತಿಯವರೆಗೂ ಏನೋ ಈ ರಾಜ್ಯದಲ್ಲಿ ಬಡ ಮಕ್ಳಿಗೆ ಬಡ ಕಾರ್ಮಿಕ ಏನಿದ್ದಾನೆ ಇವತ್ತು ಬಿಸ್ಕೆಟ್ ಇಂದ ಹಿಡಿದು ಮೆಂಡರ್ ಇಂದ ಹಿಡಿದು ಪೇಪರ್ ಇಂದ ಹಿಡಿದು ಏನು GST ಕಟ್ತಾವನಲ್ಲ ಪರೋಕ್ಷ ತೆರಿಗೆ ಕಟ್ತಾವನಲ್ಲ ದುರಾದೃಷ್ಟ ಈ ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಪರೋಕ್ಷ ತೆರಿಗೆ ಹೆಚ್ಚಿದೆ ಡೈರೆಕ್ಟ್ ಟ್ಯಾಕ್ಸಸ್ ಕಡಿಮೆ ಇದೆ ಯಾವತ್ತೂ ಬೆಸ್ಟ್ ಬಜೆಟ್ ಅಂದ್ರೆ ಇಲ್ಲೇ ಇದ್ರೆ ಎಕನಾಮಿಸ್ಟ್ ಇವಾಗ ಅವ್ರು ಹೇಳೋ ಅದ್ರ ಕ್ಲಾರಿಫೈ ಮಾಡ್ತಾರೆ ಬೆಸ್ಟ್ ಬಜೆಟ್ ಅಂದ್ರೆ ಹೆಂಗ್ ಗೊತ್ತ ಡೈರೆಕ್ಟ್ ಟ್ಯಾಕ್ಸಸ್ ಹೆಚ್ಚಿರ್ಬೇಕು ಆದ್ರೆ ನಮ್ ದೇಶ ದುರಾದೃಷ್ಟ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಕಡಿಮೆ ಆಯ್ತು ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಆಯ್ತು 3 ಲಕ್ಷ ಕೋಟಿ ಅಲ್ಲೇ ಲಾಸ್ ಆಯ್ತು ದೇಶಕ್ಕೆ ಅವ್ರಿಗೆ ಅನುಕೂಲ ಆಯ್ತು 10.5 ಲಕ್ಷ ಕೋಟಿ ಇಂಡಸ್ಟ್ರಿ ಯಾರಿಗೆ MNCಗಳಿಗೆ ವೇ ಆಫ್ ಆಯ್ತು ರೈಟ್ ಆಫ್ ಆಯ್ತು ಈಗೇನಾಗಿದೆ ಗೊತ್ತಾ ರೈಟ್ ಆಫ್ ಮಾಡಕ್ಕೆ 3 ವಿಧಾನ ಇಟ್ಕೊಂಡಿದ್ದಾರೆ ಒಂದು NPA ಒಂದು ರೈಟ್ ಆಫ್ ಇನ್ನೊಂದು ಏರ್ ಕಟ್ಟು
ಅದು ಒಂದು ಸ್ಕೀಮ್ ಇವಾಗ ಆ ಹಿಂದೆ ಅವ್ರನ್ನ ಯಾರನ್ನ ಸೋಕಾಲ್ಡ್ ಕ್ಯಾಪಿಟಲಿಸ್ಟ್ ಇದ್ರಲ್ಲ ಈ ದೇಶದಲ್ಲಿ ಆ ಕ್ಯಾಪಿಟಲಿಸ್ಟ್ ಗಳ ಸೇಫ್ ಮಾಡ್ಲಿಕ್ಕೋಸ್ಕರ ರಕ್ಷಣೆ ಮಾಡೋಕ್ಕೋಸ್ಕರ ಮೂರು ವಿಧಾನಗಳು ಈ ದೇಶದಲ್ಲಿ ಆ ಅಡಿಯಲ್ಲಿ ಸಿಕ್ಕ ಅಲ್ಲಲ್ಲ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನನಗೆ ಬೇಕಾಗಿರ್ತಕ್ಕಂಥದ್ದೇನು MSME ಬಗ್ಗೆ ಆದ್ಯತೆ ಬೇಕಾಗಿತ್ತು ಈ ಸಿಕ್ತಾ ನಾವು ನೀರಾವರಿ ಯೋಜನೆಗಳ ಬಗ್ಗೆ ಇದೆಲ್ಲ ಇದಕ್ಕೆ ಬೇಕಾದ ಮನೆ ಅಶ್ವತ್ಥ ನಾರಾಯಣ ಅವ್ರ ಗಮನಕ್ಕೆ ತರಲೇಬೇಕು ನಾನು ಇವತ್ತು ನಮ್ಮ ರಾಜ್ಯದಲ್ಲಿ ಅಲ್ಲ ಅಲ್ಲಲ್ಲ ಇದು ಆರು ಜ್ವಲಂತ ನದಿ ನೀರಿನ ಸಮಸ್ಯೆ ಇದೆ ನಮ್ಮ ರಾಜ್ಯದಲ್ಲಿ ಆರು ನದಿ ನೀರಿನ ಜ್ವಲಂತ ಸಮಸ್ಯೆ ಇದೆ ಏನು ಬೇಡಿ ಸ್ವಾಮಿ ನೀವು 3 ವರ್ಷ ಇದ್ರ ಭದ್ರಾ ಯೋಜನೆ ಒಂದು ಮಾಡಬಹುದಾಗಿತ್ತು ಮಾಡಿದ್ರ ನೀರಾವರಿ ಬಗ್ಗೆ ಅಲ್ಲ ಅವ್ರು ಅದಕ್ಕೆ ಈಗ ನೀವು ಹೇಳೋದಕ್ಕೆ ಅವ್ರು ಕೊಡ್ತಾರೆ ನಿತಿನ್ ಮಹದೇವಪ್ಪ ಅವರು ಈಗ ಇವ್ರು ಹೇಳಿದ ಹಾಗೆ ಟ್ಯಾಕ್ಸ್ ಬಗ್ಗೆ ಹೇಳಿದ್ರು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್ ನಾವು ಲಾಸ್ಟ್ ಟೈಮ್ ಕೂಡ ಚರ್ಚೆ ಮಾಡುವಾಗ ಅಂದ್ರೆ ಕೇಂದ್ರ ಬಜೆಟ್ ಟೈಮಲ್ಲಿ ಚರ್ಚೆ ಮಾಡುವಾಗಲೂ ಕೂಡ ಇದೇ ವಿಚಾರ ಬಂತು ನಮಗಿಲ್ಲಿ ಇದು ಸರಿ ಹೊಂದುತ್ತಾ ಇಲ್ಲ ಅನ್ನಿಸ್ತಾ ಯಾವ ಥರ ಏನು ಅಂದರೆ ಸ್ಟೇಟ್ ಬಜೆಟಲ್ಲಿ ಟ್ಯಾಕ್ಸೇಷನ್ ವಿಚಾರ ಮಾತಾಡೋಂಥ ಪ್ರಶ್ನೆನೇ ಇಲ್ಲ ಅಲ್ಲ ಅಂದರೆ ನಮಗೆ ಬರಬೇಕಾದಂಥ ಹಣ ಒಂದಷ್ಟು ಬಂದಿಲ್ಲ ಅನ್ನುವಂಥದ್ದು ಇಲ್ಲಿ ಆರೋಪ ನಾವೀಗ ಜಿ ಎಸ್ ಟಿ ಕಟ್ತೀವಪ್ಪ ಜಿ ಎಸ್ ಟಿ ಎಷ್ಟು ತಗೊಂಡ್ಬಂದ್ರಿ ಇಲ್ಲಿಗೆ ತಗೊಂಡ್ಬಂದ್ರಿ ಹೌದು ದೊಡ್ಡ ಕ್ವಶನ್ ಇದೆ ಐ ಡೋಂಟ್ ನೋ ಅದನ್ನ ಅಲ್ವಾ ಅದು ಕೂಡ ನಮ್ಗೆ ಇಲ್ಲಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಶೇರ್ ಇದೆಯಲ್ಲ ಆ ಶೇರ್ ಆಫ್ ರೆವಿನ್ಯೂ ನಲ್ಲಿ ಬರ್ತಾ ಇಲ್ಲ ಅಂತಕ್ಕಂಥದ್ದು ಇನ್ಫ್ಯಾಕ್ಟ್ ನಮಗೆ ಕೊಡೋ ಹಣನ ನಮಗೆ ಕೊಡಿ ಅಂತ ಯಡಿಯೂರಪ್ಪನವರೇ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಅಂದ್ರೆ ಅದು ಸತ್ಯ ಇದೆ ಯಾಕಂದ್ರೆ ಒಬ್ಬರು ಚೀಫ್ ಮಿನಿಸ್ಟರ್ನೇ ಕೇಳಿದ್ರು ತಕ್ಕಂತ ಒಂದು ಪ್ರಸಂಗ ಇದೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಮಾಡಲೇಬೇಕು ಕೆಲವೊಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಸ್ ಫೋಕಸಿಂಗ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಕೆಲವೊಂದು ಪಾಲಿಸಿಗಳು ಗೊತ್ತಿಲ್ಲ ಯಾಕೆ ಹಿಂಗೆ ಮಾಡ್ತಾ ಇದಾರೋ ಗೊತ್ತಿಲ್ಲ ಫೈನಾನ್ಷಿಯಲ್ ಲಿಟ್ರಸಿ ಐ ರಿಯಲಿ ಡೋಂಟ್ ನೋ ಕೆಲವೊಂದು ವಿಚಾರಗಳಲ್ಲಿ ಜಾಸ್ತಿ ಮಾತಾಡೋದು ತಪ್ಪಾಗುತ್ತೆ ಬಿಕಾಸ್ ಇದು ಪೊಲಿಟಿಕಲ್ ಡಿಬೇಟ್ ಥರ ಆಗ್ಬಿಡುತ್ತೆ ನಾನು ಇಂಟರ್ಫಿಯರ್ ಆಗಬೇಕಾಗಿಲ್ಲ ಎಕನಾಮಿಕ್ ವಿಚಾರದಿಂದ ಯೋಚನೆ ಮಾಡೋದಿದ್ರೆ ಈವನ್ ಸ್ಟೇಟ್ ಬಜೆಟ್ ಇರ್ಬೋದು ಸೆಂಟ್ರಲ್ ಬಜೆಟ್ ಇರ್ಬೋದು ನಾನು ಸ್ಟೇಟ್ ಸೆಂಟ್ರಲ್ ಬಜೆಟ್ ಬಗ್ಗೆ ಮಾತಾಡಬೇಕಾ ಅಥವಾ ಏನು ಅಂತ ಅಲ್ಲಿಂದ ನಾವು ತಗೊಂಡೇ ಇಲ್ಲಿ ನಾವು ಬ್ಯೂಟಿಫುಲ್ ಡಾಕ್ಯುಮೆಂಟ್ರಿ ಬಜೆಟ್ ನ್ಯಾಚುರಲ್ ತರದ ಇದೆಯಲ್ಲ ದಟ್ ಇಸ್ ಅ ಲೈಕ್ ಅದೇನಾದ್ರು ತಂದು ಬಿಟ್ರೆ ಬಜೆಟ್ ನ ಪ್ಲಾನ್ ಮಾಡ್ತಾರಲ್ಲ ಅದು ಆಕ್ಚುಯಲ್ ಬಂದ್ಬಿಟ್ರೆ ಸ್ಟೋರಿ ಬೇರೆ ಆಗುತ್ತೆ ಕರೆಕ್ಟ್ ಆಗಿ 5 ವರ್ಷ ಒಂದು ಸರ್ಕಾರ ಸೀರಿಯಸ್ ಆಗಿ ಹೇಳ್ದಂಗೆ ಮಾಡಿದ್ರೆ ವೆರಿ ಸಿಂಪಲ್ ಈಗ ಹೇಳಿದ್ರು ಮೋಸ್ಟ್ ಇದು ಇದು ಇದೊಂದು ಸರ್ಕಾರದ್ದಲ್ಲ ಪ್ರತಿ ಸರ್ಕಾರದ್ದು ಬಜೆಟ್ ಮಾಡೋ ತನಕ ಬರೀ 50-60% ಸ್ಪೆಂಡಿಂಗ್ ಆಗಿರೋದು ಮೋಸ್ಟ್ ಆಫ್ ದ ಗವರ್ನಮೆಂಟ್ಸ್ಗಳಲ್ಲಿ ಕೊನೇ ಲಾಸ್ಟ್ ಮಂತಲ್ಲೇ ಎಲ್ಲ ಪ್ರಾಜೆಕ್ಟ್ಗಳು ಸ್ಕೀಮ್ಗಳು ಸ್ಟಾರ್ಟ್ ಆಗತಕ್ಕಂಥ ಅಂದ್ರೆ ಅದು ನಮ್ಮ ಜೀವನದಲ್ಲೂ ಹಂಗೇನೆ ರೆವಿನ್ಯೂ ಕಲೆಕ್ಷನ್ ಯೂಶುವಲ್ ಆಗಿ ಏನಾಗುತ್ತೆ ಮತ್ತೆ ಏನು ಇಲ್ಲ ಮಾರ್ಚ್ ಫೆಬ್ರವರಿ ಮೈಂಡ್ ಸೆಟ್ ಏನು ಅಂದ್ರೆ ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ ನಮ್ಮ ದೇಶದ್ದು ಪರಿಸ್ಥಿತಿ ಏನು ಅಂದ್ರೆ ಗಡ್ಡಕ್ಕೆ ಬೆಂಕಿ ಹತ್ಕೊಂಡಾಗ್ಲೇ ಬಾವಿ ತೋಡೋದು ಫೋರ್ಸ್ ಈಗ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಬೀಂಗ್ ನಾನು ಟ್ಯಾಕ್ಸ್ ಪ್ರಾಕ್ಟೀಷನರ್ ಟ್ಯಾಕ್ಸ್ ಇಷ್ಟು ಕಲೆಕ್ಟ್ ಮಾಡಬೇಕು ಅಂತಂದಾಗ ಅಷ್ಟು ಆ ತಿಂಗಳಲ್ಲಿ ಅಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ಹೆಂಗೆ ಟಾರ್ಗೆಟ್ ಅಂತಕ್ಕಂಥದ್ದು ಬೇಕಾ ಈ ದೇಶದಲ್ಲಿ ಎಸ್ ನಾವು ರೆಗ್ಯುಲರ್ ಇವತ್ತೊಂದು ದಿನ ನಾವು ಯಾವ್ದಾದ್ರು ದೊಡ್ಡ ದೊಡ್ಡ ಆಫೀಸರ್ ಇದ್ರು ಹೋದ್ರೆ 1,000 ಕೋಟಿ 2,000 ಕೋಟಿ 3,000 ಕೋಟಿ ಟಾರ್ಗೆಟ್ ಅಂತಕ್ಕಂಥ ಒಂದು ಪೇಪರ್ ಇರುತ್ತೆ ಅನ್ಫಾರ್ಚುನೇಟ್ ಅಲ್ವಾ ಈ ದೇಶದಲ್ಲಿ ಯಾವುದೇ ದೇಶದಲ್ಲಿ ಆದ್ರೂ ದುಡಿತಕ್ಕಂಥ ವ್ಯಕ್ತಿ ಅವನು ಟ್ಯಾಕ್ಸ್ ಅನ್ನು ಕಟ್ತಕ್ಕಂಥದ್ದು ಧರ್ಮ ಓಕೆ ಯಾಕೆಂದ್ರೆ ಸರ್ಕಾರ ದೇಶ ನಡಿಬೇಕು ಅಂದ್ರೆ ಟ್ಯಾಕ್ಸ್ ಒಂದು ರೆವಿನ್ಯೂನೇ ನಾನು ಕೊಟ್ಟನೆ ನಾನು ಬೀದಿ ಲೈಟ್ ಬರೋದು ನಾವು ಎಲ್ಲರೂ ಸೇರಿ ಹಣ ಹಾಕಿದ್ರೆ ರಸ್ತೆ ಬರೋದು ಈ ತರದ್ರಲ್ಲಿ ಟಾರ್ಗೆಟ್ ಏನಕ್ಕೆ ಬೇಕು ವಾಟ್ ಇಸ್ ದಟ್ ಟಾರ್ಗೆಟ್ ನಿಜ ಇನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಟಾರ್ಗೆಟ್ ಅಂತಕ್ಕಂಥದ್ದು ಇರಲೇಬಾರದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಟಾರ್ಗೆಟ್ ಅಂತಾರೆ ವಾಟ್ ಇಸ್ ದಟ್ ಅಂದ್ರೆ ಈಸ್ ಇಟ್ ಫನ್ ರೀ ಈ ದೇಶ ಸ್ಟ್ರೈಟ್ ಫಾರ್ವರ್ಡ್ ಇರ್ತೀನಿ ಲೆಟ್ ಮೀ ಫಿನಿಶ್ 70-80 ವರ್ಷಗಳ ಹಿಂದೆ ಅಮೆರಿಕಾನು ಇದೇ ಪರಿಸ್ಥಿತಿನಲ್ಲಿ ಇತ್ತು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಅಂತಾರೆ ಆ ದೇಶ ಟಾರ್ಗೆಟ್ ಇಟ್ಕೊಂಡು ನಡೀಲಿಲ್ಲ ಎಸ್ ಜನಗಳನ್ನ ನಂಬಿತು ಜನಗಳ ಮೇಲೆ ಟಾರ್ಗೆಟ್ ಏನ್ರಿ ಅದು
ಇದೇ ದೇಶ, ಈ ದೇಶನೂ ಈ ಭಾರತನೂ ಇನ್ನೊಂದು 70-80 ವರ್ಷ, 100 ವರ್ಷನೋ, 50 ವರ್ಷನೋ, 30 ವರ್ಷ, 40 ವರ್ಷಕ್ಕೆ ಸೂಪರ್ ಪವರ್ ಆಗ್ಬೋದು. ಹಾಗೆ ಆಗುತ್ತೆ, ಹಾಗೆ ಆಗುತ್ತೆ. ಈ ಮೈಂಡ್ ಸೆಟ್ ಅಲ್ಲಿ ಬೇಕಾಗಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಸರ್ಕಾರದಲ್ಲಿ ಒಂದು ಸ್ವಲ್ಪ ಓಟ್ ಹಾಕ್ಬೇಕಾದ್ರೂ ನೀವು ಯೋಚನೆ ಮಾಡಿ ಓಟ್ ಹಾಕ್ಲೇಬೇಕು. ನಾವೆಲ್ಲರೂ ಯೋಚನೆ ಮಾಡಿ ಓಟ್ ಹಾಕ್ಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಒಳ್ಳೆ ಇವತ್ತು ಬ್ಯೂಟಿಫುಲ್ ಸಿಚುವೇಶನು, ಯಂಗ್ಸ್ಟರ್ಸ್ ಚೆನ್ನಾಗಿದ್ದಾರೆ, ಪಕ್ವವಾಗಿ ಬೆಳೆದಿದೆ, 40% ಇದ್ದಾರೆ, ಬ್ಯೂಟಿಫುಲ್. ಹೌದು, ಅವ್ರಿಗೇನಾದ್ರೂ ಬೇರೆ ದಾರಿ ಇಡಿಸ್ಬಿಟ್ರೆ ರಿಪೇರಿ ಆಗಕ್ಕೆ ಇನ್ನೂ ಭಾಳ ಟೈಮ್ ತಗೊಳ್ತಾರೆ. ಬ್ಯೂಟಿ ಈ ದೇಶದ್ದು, ವಂಡರ್ಫುಲ್ ಈ ದೇಶ. ಹೇಳ್ತಿದ್ರು ನಮ್ಮ ಸ್ನೇಹಿತರೊಬ್ಬರು ಭಾಳ ಚೆನ್ನಾಗಿ ಹೇಳ್ತಿದ್ರು, ಫಸ್ಟ್ ಮುಗಲ್ರು ಬಂದ್ರು ದೋಚ್ಕೊಂಡು ಹೊಟ್ಟೋದ್ರು, ಹೋಗ್ಬೇಕಾದ್ರೆ ಏನ್ ಅನ್ಕೊಂಡ್ರು, ಈ ದೇಶದಲ್ಲಿ ಏನು ಇಲ್ಲ ಅಂತ. ಅಶ್ವಥ್ ನಾರಾಯಣ್ ಸರ್, ನಾವು ತಮ್ಮ ಮಿತ್ರರ ಪರ್ಮಿಷನ್ ತಗೊಂಡು ಒಂದ್ ವಿಚಾರ ಸರ್ ಒಂದ್ ಹೇಳ್ತೀನಿ, ಮುಗಿಸ್ಬಿಟ್ರೆ ಚೆನ್ನಾಗಿದೆ. ಇದು ವಿಷಯ ನಿಮ್ಗೆ ಯಾರು ಹೇಳೋರಿಲ್ಲ, ಅಡಿಷನಲ್ ಆಗಿ ಹೇಳ್ಬಿಡ್ತೀನಿ, ಇದೊಂದು ವಿಚಾರ ಇದೆಯಲ್ಲ, ಮೋಸ್ಟ್ಲಿ ಕೇಳಿದ್ರೆ ಎಲ್ಲೋ ಗೊತ್ತಿಲ್ಲ. ಮುಗಲ್ರು ಬಂದ್ರು ದೋಚ್ಕೊಂಡು ಹೋಗ್ಬಿಟ್ರು, ಈ ದೇಶದಲ್ಲಿ ಏನು ಇಲ್ಲ ಅಂತಂದು ಬಿಟ್ಟು ಹೋದ್ರು, ಕೊನೆಗೆ ಬಿಟ್ಟು ಹೋಗ್ಬೇಕಾರೆ ಅಂತ. ಮತ್ತೆ ಚೆನ್ನಾಗಾಯ್ತು, ಬ್ರಿಟಿಷರು ಬಂದ್ರು ಬಿಟ್ಟು ಹೋಗ್ಬೇಕಾರೆ 1947 ಅಲ್ಲಿ ಎಲ್ಲ ಖಾಲಿ ಆಯ್ತು ಅಂತ. ನಮ್ಮ ಈ ಚಿತ್ರಗಳು ಫೋಟೋಗಳು ಎಲ್ಲ ನೋಡಿದ್ರೆ 1947 ಇಂಡಿಯಾ, ಮೋಸ್ಟ್ಲಿ ಈ ದೇಶ ಮತ್ತೆ ಹೇಳಲ್ಲ ಅನ್ನೋ ಥರ. ಈಗ ನೋಡಿ ಫುಲ್ ಮುಗೀತಿ ದೇಶದ್ದು, ಎಲ್ಲ ಎಲ್ಲ ಖಾಲಿ ಆಯ್ತು ಅಂತ. ದ ಬ್ಯೂಟಿ ಆಫ್ ದಿಸ್ ಗ್ರೌಂಡ್, ಈ ನೆಲದ್ದು ಬ್ಯೂಟಿ ಹೆಂಗಿದೆ ಅಂದರೆ ಮತ್ತೆ ಈಗಲೂ ದೋಚ್ತಾ ಇದ್ದಾರೆ. ಲೆಟ್ ಅಸ್ ಬಿ ಕಾಮನ್ ಮ್ಯಾನ್ ಆಗಿ ಮಾತಾಡೋಣ, ಹೊರಗಡೆ ಎಲ್ಲ ಕಡೆಯಿಂದ ಈಗಲೂ ದೋಚಿದ್ರು ಫಾರ್ಎವರ್ ಈ ನೆಲದ್ದು ಅಂತ ಬ್ಯೂಟಿಫುಲ್ ಇದೆ. ಒಬ್ರು ಯಾರಾದ್ರೂ ವಿಲ್ ಪವರ್ ಇಟ್ಕೊಂಡು 5 ಇಯರ್ಸ್ ಅಲ್ಲಿ ಎಸ್ ಈ ಸಲ ಈ ತರ ಪ್ಲಾನ್ ಮಾಡಿದ್ವಿ, ಫೋಕಸ್ ಎಸ್ ಆಗಲ್ಲ, 50, 100, 200 ಬೇಡ, 10 ಟಾರ್ಗೆಟ್ ಟಾಪ್ ಪ್ರಯಾರಿಟಿ ಹಾಕಿ ಮಾಡ್ರಿ. ಒಂದೇ ಒಂದು ಅಪ್ಪರ್ ಕೃಷ್ಣ ಯೋಜನೆ ಎಷ್ಟು ಡಿಸ್ಟ್ರಿಕ್ಟ್ ಅನ್ನು ಚೇಂಜ್ ಮಾಡ್ತು. ಐ ರಿಯಲಿ ಅಪ್ರಿಷಿಯೇಟ್ ಆ ಥರದ್ದು ಒಂದು ಪಾಲಿಸಿಗಳು. ಅಪ್ಪರ್ ಕೃಷ್ಣ ನಾನೇ ನೋಡಿದ್ದೀನಿ ರೀ, ಒಂದು ಸಿಂಧಗಿ ಅಂತಕ್ಕಂಥ ಒಂದು ಊರು, ಅಲ್ಲಿ ಹಂದಿಗಳು ಓಡಿಸ್ಕೊಂಬರೋ. ನಾನು ಸೈನಿಕ್ ಸ್ಕೂಲ್ ಟ್ರೈನಿಂಗ್ ಹೋದಾಗ ಹಂದಿಗಳು ಓಡಿಸ್ಕೊಂಬರೋ. ಇವತ್ತು ಸಿಂಧಗಿನಲ್ಲಿ 96ರಲ್ಲಿ ದೇವೇಗೌಡರು ಅಲ್ಲೇ ಗುತ್ತಿ ಬಸವಣ್ಣ ಯೋಜನೆ ಮಾಡಿದ್ದು, ಐ ವಿಲ್ ಟೆಲ್ ಯು, ತಾಲೂಕು ಎರಗೇಟ್ ಆಯ್ತು. ಇವತ್ತೊಂದು ದಿನ ಅದೇ ಸಿಂಧಗಿ ಪಾಸ್ ಆಗಕ್ಕೆ ಹೋದ್ರೆ ಪ್ರತಿ ಮನೆ 2-2 ಫ್ಲೋರ್ ಇದೆ ರೀ. ರೋಡ್ಗಳು ಏನು ಬ್ಯೂಟಿಫುಲ್ ಇದೆ. ಒಂದೇ ಒಂದು ಕೈಗೆ ಕೆಲಸ ಕೊಡಿ, ಯೋಚನೆ ಮಾಡಕ್ಕೆ ಟೈಮ್ ಇರಲ್ಲ ಅಂದರೆ ಕೆಟ್ಟ ಯೋಚನೆ ಮಾಡೋದಕ್ಕೆ. ಹೌದು, ಹಾಂ, ಇನ್ಫ್ರಾಸ್ಟ್ರಕ್ಚರ್ ಒಂದೇ ಫೋಕಸ್, ಒಂದು ದೊಡ್ಡದು ಅಪ್ಪರ್ ಕೃಷ್ಣ, ಇನ್ನೊಂದು ಲಿಫ್ಟ್ ಮಾಡಿ, ಇನ್ನೊಂದು 4 ಡಿಸ್ಟ್ರಿಕ್ಟ್ಗಳು ಇಂಪ್ರೂವ್ಮೆಂಟ್ ಆಗುತ್ತೆ. ಸಿಮಿಲರ್ಲಿ ಬನ್ನಿ, ಇದು ಸೆಗ್ಮೆಂಟ್ ವೈಕ್ ಮಾಡ್ಕೊಳ್ಳಿ. ಈಗ ನಮ್ಮ ಸ್ಟೇಟಲ್ಲಿ ಎಲ್ಲ ರಾಜ್ಯಗಳಲ್ಲೂ ಇರಿಗೇಷನ್ ಆಗಿದೆ, ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಎಕ್ಸೆಪ್ಟ್ ಒಂದು 3-4 ಜಿಲ್ಲೆಗಳು ಬಿಟ್ಟರೆ ಇನ್ನೆಲ್ಲ ಜಿಲ್ಲೆಗಳಲ್ಲೂ ಆಗಿದೆ. ಆ 3-4 ಫೋಕಸ್ ಮಾಡಿರಿ, ಅಗ್ರಿಕಲ್ಚರ್ ಅಂದ್ರೆ ಫೋಕಸ್ ಮಾಡಿಬಿಡಿ. ಈಗ ಹರೀಶ್ ಅವರೇ ಅವರ